ಅಂದ್ರೆ ಅಕ್ಕ ಈಗ ಮನೆಗೆ ಸೇರಿರ್ಬೋದಾ? ಅವರು ಇವತ್ತೇ ಸುಲ್ತಾನ್ ಕಾಕನ ಹತ್ರ ಹೋಗ್ಬೋದಾ? ಇವತ್ತೇ ಹೋಗ್ತಾರ ಅಥವಾ ನಾಳೆ ಹೋಗ್ತಾರ? ಛ, ಹೋಗುವಾಗ ಇವತ್ತೇ ಹೋಗಿ ಅಂತ ಹೇಳ್ಬೇಕಾಗಿತ್ತು. ಸುಂದ್ರಿ ಅಕ್ಕ, ಹೊರಗಡೆ ಹೋದ್ಮೇಲೆ ಇದನ್ನೆಲ್ಲ ಮರೆಯಲ್ಲ ಅಲ್ವಾ? ದೇವ್ರೆ, ಸುಂದ್ರಿ ಅಕ್ಕ ಏನು ಮರಿದೆ ಇರ್ಲಪ್ಪ. ಸುಂದ್ರಿ ಅಕ್ಕ, ಬೇಗ ನನ್ನ ಅಪ್ಪನ ಹುಡುಕಿಸ್ಬಿಡ್ಲಪ್ಪ. ನನಗಿನ್ನೇನು ಬೇಡ ಅಪ್ಪ, ನನಗೆ ನೀನ್ ಸಾಕಪ್ಪ, ಇನ್ನೇನು ಬೇಡ ಅಪ್ಪ. ನೀನ್ ಎಲ್ಲೇ ಇದ್ರು ಬೇಗ ಸಿಕ್ಬಿಡು. ನನಗೆ ಗೊತ್ತು ನೀನು ನನಗೋಸ್ಕರ ಜೀವನ ಪೂರ್ತಿ ಹುಡುಕ್ತಿದ್ಯಾ ಅಂತ. ಅಪ್ಪ, ಆದಷ್ಟು ಬೇಗ ನೀನು ಸುಲ್ತಾನ್ ಕಾಕಂಗೆ ಸಿಕ್ಬಿಡು. ಬೇಗ ಬಂದು ಈ ನಿನ್ ಮಗಳನ್ನ ಈ ಜೈಲಿಂದ ಬಿಡಿಸ್ಕೊಂಡು ಹೋಗಪ್ಪ. ನನಗೆ ಗೊತ್ತು ನೀನ್ ವಿಷಯ ಗೊತ್ತಾಗಿದ ತಕ್ಷಣ ಓಡೋಡ್ಕೊಂಡ್ ಬರ್ತೀಯ, ಎಲ್ಲ ಕೆಲ್ಸ ಬಿಟ್ಟು ಓಡ್ಕೊಂಡ್ ಬರ್ತೀಯ ಅಂತ. ಸ್ವಾಮಿಗಳೇ, ನನ್ನ ಅದೃಷ್ಟಕ್ಕೆ ಏನಾಗಿದೆ, ಲಕ್ಕಿ ಡ್ರಾಲಿ ಎಷ್ಟೇ ಲಾಟ್ರಿ ತಗೊಂಡ್ರು ನನ್ನ ನಂಬರ್ ಬಂಪರ್ ಭವನ ಬರ್ತಾನೆ ಇಲ್ಲ. ನಾನು ಟ್ರೈ ಮಾಡ್ತಾನೆ ಇದ್ದೀನಿ, ಆಗ್ತಾನೆ ಇಲ್ಲ. ಈ ನನ್ನ ಕೈಲಿ ಏನಾದರೂ ಪರಿಹಾರ ಇದೆಯಾ ನೋಡಿ ಹೇಳಿ. ನಿನಗೆ ರಾಜಯೋಗ ಇದೆ. ಏನು ರಾಜಯೋಗನ? ಹಂಗಾದ್ರೆ ಇವತ್ತೇ ಹೋಗಿ 10 ಲಾಟ್ರಿ ತಗೊಂಡ್ಬಿಡ್ತೀನಿ. ಲಾಟ್ರಿಯಿಂದ ಅಲ್ಲಪ್ಪ, ನಿನಗೆ ನಿನ್ನ ಮಗಳಿಂದ ರಾಜಯೋಗ ಇದೆ. ವಾವ್, ಏನ್ ತೀರ್ಸಿದ್ದು ಹೇಳಿದ್ರು ಸ್ವಾಮಿಗಳೇ, ನಿಮ್ ಪಾದ ದೊಡ್ಡ ನಮಸ್ಕಾರ. ನನ್ನ ಮಗಳೇ ಕಾಲ್ ಮಾಡ್ತಾಳು. ಹೇಳು ಮಗಳೇ. ಅಪ್ಪ, ಮೊನ್ನೆ ತಂದಿರೋ ಟಾಪ್ ನನಗೆ ಸರಿಗ ಆಗ್ತಿಲ್ಲ, ಹೋಗಿ ಆಲ್ಟ್ರೇಷನ್ ಮಾಡಿಸ್ಕೊಂಡ್ ಬರ್ಬೇಕು. ಅಪ್ಪ, ನನ್ನ ಹತ್ರ ದುಡ್ಡಿಲ್ಲ, 5,000 ಬೇಕು. ಏನಮ್ಮ ನೀನು, ಇಲ್ಲಿ ನೋಡಿದ್ರೆ ಸ್ವಾಮಿಗಳು ನಿನ್ನಿಂದ ರಾಜಯೋಗ ಇದೆ ಅಂತಿದ್ದಾರೆ, ನೀನ್ ನೋಡಿದ್ರೆ 5,000 ಕೇಳ್ಕೊಂಡು ಕಾಲ್ ಮಾಡಿದೀಯ. ಏನ್ ಇಡೀ ಬಟ್ಟೆ ಅಂಗಡಿ ತಗೋತಾ ಇದೀಯ ನೀನು? ಇಲ್ಲಪ್ಪ, ಇದು ಬ್ರಾಂಡೆಡ್, ನಮ್ ಕಾಲೇಜಲ್ಲೆಲ್ಲ ಹೀಗೆ ಹಾಕೋದು. ಈಗ ದುಡ್ಡು ಕಳಿಸ್ತೀಯೋ ಇಲ್ವೋ? ಏನೋ ದೊಡ್ಡ ಕಾಲೇಜ್ ಹೋದ್ರೆ ನನ್ನ ಮಗಳು ಚಂದಕ್ಕೆ ದೊಡ್ಡ ಕಾಸಿರವಳಿಯ ಸಿಗ್ತಾನೆ ಅಂತ ನಾನ್ ಅನ್ಕೊಂಡ್ರೆ ದಿನ ನೋಡೋ ವಿಪರ್ಯಾಸ ಅನ್ನೋದು. ಸರಿ ಬಿಡು, ಈಗಿಲ್ಲ, ಸಂಜೆ ಆಗ್ತೀನಿ ಆಯ್ತಾ?